IMPS. IMPS ಅಂದ್ರೇನು? ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್. ಬನ್ನಿ ಯಾವ ಥರ ಇದು ಕೆಲಸ ಮಾಡುತ್ತೆ ನೋಡೋಣ. ನಾನೀಗ 10,000 ರೂಪಾಯಿಯನ್ನು ನನ್ನ ಅಕೌಂಟಿನಿಂದ ಇನ್ನೊಂದು ಅಕೌಂಟಿಗೆ ಇಮ್ಮಿಡಿಯೇಟಾಗಿ ಎಮರ್ಜೆನ್ಸಿಯಾಗಿ ಕಳಿಸಬೇಕು. ಅದಕ್ಕೆ ನಾವು IMPS ಅನ್ನು ಯೂಸ್ ಮಾಡ್ತೇವೆ. ಹಾಗಿದ್ದರೆ ನೆಫ್ಟ್ ಮತ್ತು IMPS ಇರುವ ಡಿಫ್ರೆನ್ಸ್ ಏನು? ನೆಫ್ಟ್ ಬಂದು ನಿಮಗೆ 2-3 ಅವರ್ಸ್ ಆದರೂ ತಗೊಳ್ತದೆ ಟ್ರಾನ್ಸ್ಫರ್ ಆಗಲು. ಆದರೆ IMPS ಆಗಲ್ಲ, ಇಮ್ಮಿಡಿಯೇಟಾಗಿ ಕ್ಯಾಶ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತದೆ. IMPS ಬಂದು 24/7 ವರ್ಕ್ ಆಗುತ್ತೆ. ಇದು ಒಂದು ಫಾಸ್ಟೆಸ್ಟ್ ಪೇಮೆಂಟ್ ಮೆಥಡ್ ಅಂತಲೇ ಹೇಳಬಹುದು. ತುಂಬ ಜನರಿಗೆ ಏನಾದರೂ ಎಮರ್ಜೆನ್ಸಿ ಇರುತ್ತದೆ, ಮೆಡಿಕಲ್ ಎಮರ್ಜೆನ್ಸಿ ಆಗಲಿ, ಯಾವುದಾದ್ರೂ ಎಮರ್ಜೆನ್ಸಿ ಇದ್ದರೆ ತುಂಬ ಜನ IMPS ಅನ್ನು ಯೂಸ್ ಮಾಡ್ತಾರೆ. ಹಾಗಿದ್ದರೆ IMPS ಮುಖಾಂತರ ದುಡ್ಡು ಕಳಿಸೋದು ಹೇಗೆ? ಮೊದಲು ನಾವು ನಮ್ಮ ಬೆನಿಫಿಷರಿ ಅಕೌಂಟನ್ನು ಮೊದಲೇ ಆ್ಯಡ್ ಮಾಡಿರಬೇಕು. ಅವರ ಬ್ಯಾಂಕ್ ಹೆಸರು ಮತ್ತು ಅವರ ಹೆಸರು, IFSC ಕೋಡ್, ಆಧಾರ್ ಕಾರ್ಡ್ ನಂಬರ್ ಮತ್ತು ಏರಿಯಾ ಪಿನ್ ಕೋಡ್ ಇವೆಲ್ಲವೂ ಖಡಾಖಂಡಿತವಾಗಿ ಬೇಕಾಗಿರುತ್ತದೆ. IMPS ಸೇವೆಯು ನಿಮಗೆ ಆನ್ಲೈನಲ್ಲಿ ಮಾತ್ರ ಲಭ್ಯವಿರುತ್ತದೆ, ಆದರೆ ಆಫ್ಲೈನಲ್ಲಿ ಸಿಗಲ್ಲ. ನಿಮಗೆ ಬ್ಯಾಂಕಲ್ಲಿ ಹೋದರೆ ಈ ಆಪ್ಷನ್ ಇಲ್ಲ. ಆದರೆ IMPS ಅಲ್ಲಿ ನಿಮಗೆ ಚಾರ್ಜಸ್ ಕಟ್ಟಾಗುತ್ತೆ. ಇದರಲ್ಲಿ ಬಂದು ನಿಮಗೆ ಲಿಮಿಟ್ ಇರುತ್ತದೆ. ಮ್ಯಾಕ್ಸಿಮಮ್ ಅಂದರೆ 2 ಲಕ್ಷದವರೆಗೆ ಮಾತ್ರ ದುಡ್ಡನ್ನು ಕಳಿಸ್ಬೋದು. ಇದರಲ್ಲಿ GST ಕೂಡ ಕಟ್ಟಾಗ್ತದೆ. ಕೆಲವರು ಅಂದ್ಕೊಳ್ತಾರೆ, ಯಾಕಪ್ಪ ನಾವು ನಮ್ಮ ದುಡ್ಡಿಗೆ ನಾವು ಕಮಿಷನ್ ಕೊಟ್ಟು ಕಳಿಸಬೇಕು. ಅದಕ್ಕೆ ಜಾಸ್ತಿ ಜನ ನೆಫ್ಟ್ ಮತ್ತು RTGS ಅನ್ನು ಯೂಸ್ ಮಾಡ್ತಾರೆ. ನಿಮಗೆ ಏನಾದರೂ ನೆಫ್ಟ್ ಮತ್ತು RTGS ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಾದರೆ ನೀವು ನಮ್ಮ ಚಾನಲನ್ನು ಸರ್ಚ್ ಮಾಡಿ ನೀವು ವಾಚ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್, ಸಿ ಯು.